ಸಿದ್ದರಾಮಯ್ಯ ವಿರುದ್ಧ ಯಾರು ಯಾವ ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ವಿಜಯೇಂದ್ರ ಹೆಸರು ಪದೇ ಪದೇ ಕೇಳಿ ಬರ್ತಿರೋದು ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೋಲಾರ ಕೋಲಾರ ಅನ್ಬಿಟ್ಟು ಕೋಲಾರದಲ್ಲಿ ಸ್ಪರ್ಧಿಸ್ತಾರ ಇಲ್ವಾ ಗೊತ್ತಿಲ್ಲ ಎರಡೆರಡು ಕ್ಷೇತ್ರ ಅನ್ನೋ ಮಾತುಗಳು ಇದೀಗ ಕೊನೆಗೆ ಸೇಫ್ ಗೇಮ್ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸ್ತಾರೆ ಆಫಿಷಿಯಲ್ಲಾಗಿ ಅನೌನ್ಸ್ ಆಗಿದೆ ಎತ್ತಿಂದರೆ ಏನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು ಈ ಮಧ್ಯೆ ವರ್ಣದಲ್ಲಿ ಸಿದ್ದರಾಮಯ್ಯ ಅವರೇನು ಕ್ಲಿಯರ್ ಆಗೋದ್ರು ಆದರೆ ಬಿ ಜೆ ಪಿಯಿಂದ ಯಾರು ಎರಡು ಸಾವಿರದ ಹದಿನೆಂಟರಲ್ಲಿ ಕೊನೆಯ ಕ್ಷಣದಲ್ಲಿ ವಿಜಯನ್ ಅವರ ಹೆಸರನ್ನು ಕೈಬಿಡಲಾಗಿತ್ತು ಈ ಬಾರಿ ವಿಜೇಂದ್ರ ಅವ್ರಿಗೆ ಯಾಕಂದರೆ ಚುನಾವಣೆ ಹೀಟ್ ಲೈಟಾಗಿ ಶುರು ಆಗ್ತಿದ್ದಾಗ ಹಳೆ ಮೈಸೂರು ಭಾಗ ಜವಾಬ್ದಾರಿ ವಿಜೇಂದ್ರ ಅವ್ರಿಗೆ ಕೊಡ್ತಾರೆ ವಿಜೇಂದ್ರ ಅವ್ರಿಗೆ ಕೊಡ್ತಾರೆ ಅನ್ನೋ ಚರ್ಚೆ ನಡೀತಿತ್ತು ಈಗ ಪ್ರಬಲ ಅಭ್ಯರ್ಥಿ ಸಿದ್ದರಾಮಯ್ಯ ವಿರುದ್ಧ ಯಾರು ಯಾಕೆ ಪದೇ ಪದೇ ವಿಜೇಂದ್ರ ಅವ್ರಿಗೆ ಮನಸ್ಸಿಂದ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ಅವರೇ ತಿಳಿಸಬೇಕು ಆದರೆ ಬಿ ಜೆ ಪಿ ಅಂದ ತಕ್ಷಣ ವರುಣ ಕ್ಷೇತ್ರ ಅಂದ ತಕ್ಷಣ ಸಿದ್ದರಾಮಯ್ಯ ವಿರುದ್ಧ ವಿಜೇಂದ್ರ ಇದು ಚರ್ಚೆ ಈಗ ಟಿಕೆಟ್ ಬೇರೆ ಅಫಿಷಿಯಲಾಗಿ ಅನೌನ್ಸ್ ಆಗೋಯ್ತು ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಕಾಂಗ್ರೆಸ್ ಇಂದ ಹೊರದಲ್ಲಿ ಸ್ಪರ್ಧೆ ಮಾಡ್ತಾರೆ ಇಂದ ಯಾರು ಜೆಡಿಎಸ್ ಇಂದ ಅಭಿಷೇಕ್ ಬಹುತೇಕ ಅಂತ ಇದು ಇಂದ ಯಡಿಯೂರಪ್ಪ ಮನೆಯ ಕಿಚನ್ ಇದ್ದಂತ ಕಾಪು ಸಿದ್ಲಿಂಗ್ ಸ್ವಾಮಿಯಿಂದ ಹಿಡಿದು ಅಲ್ಲಿ ಗ್ರಾಮಾಂತರ ಅಧ್ಯಕ್ಷ ಮಂಗಳ ಸೋಮಶೇಖರ್ ಐತಿಂಗ್ ಹೌದು ಅವರು ಈಗೆಲ್ಲ ಚರ್ಚೆಯಲ್ಲಿದೆ ವಿಜೇಂದ್ರ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ ವಿಜೇಂದ್ರ ಏನಾದ್ರು ಈಗ ಅವ್ರ ಹೆಂಗೆ ಕೋಲಾರ ಎಲ್ಲ ನಿಂತ್ಕೊಬಿಟ್ರೆ ಬಿಟ್ರೆ ನೆಮ್ಮದಿಯಿಂದ ಆಗಲ್ಲ ಅಲ್ಲೇ ಟಫ್ ಟೈಮ್ ಕೊಡಬೇಕಾಗತ್ತೆ ಗೆಲುವು ಸೋಲು ಆಗಲ್ಲ ಬೇರೆ ಕಡೆ ಪ್ರಚಾರ ಮಾಡೋಕ್ಕಾಗಲ್ಲ ಆಗಲ್ಲ ಕಟ್ ಹಾಕ್ಬಿಟ್ಟ ಆಗ್ಬಿಡುತ್ತೆ ಅಂತ ಹೇಗೆ ಅವ್ರನ್ನ ಈಸಿಯಾಗಿ ಹೊರತಾವ್ ಸೇಮ್ ವಿಜೇಂದ್ರ ಹೊರ ಬರಗಿಂತ ಅವ್ರನ್ನ ಶಿಕಾರಿಪುರ ನಿಂತ್ಬಿಟ್ಟು ನಾಮಿನೇಷನ್ ಹಾಕ್ಬಿಟ್ಟು ಇಡೀ ರಾಜ್ಯ ಸೋತ್ಬೋದು ವಿಜಯೇಂದ್ರ ಓಟ್ ತಂದು ಕೊಡ್ತಾರೆ ಬಿಜೆಪಿಯವ್ರ ತುಂಬಾ ಅತಿ ಅವ್ರನ್ನ ಹೊರಣಾಗ ಹಾಕಲ್ಲ ಸಿದ್ದರಾಮಯ್ಯ ಅವರ ಓಮ್ ಗ್ರೌಂಡ್ ಅಲ್ಲಿ ಅವ್ರನ್ನ ಕಟ್ ಹಾಕೋದು ಈಸಿ ಅಲ್ಲ ಏನಾದ್ರು ಅವ್ರು ಒಂದು ವೇಳೆ ಅವರಲ್ಲಿ ಬಂದು ಕುತ್ಕೊಬಿಟ್ರೆ ವಿಜೇಂದ್ರ ಬೇರೆ ಕಡೆ ಓಡಾಡಕಾಗಲ್ಲ ಹೌದು ಹೇಗೆ ಸಿದ್ದರಾಮಯ್ಯ ಆಗಿ ಕೋಲಾರದಲ್ಲಿ ಕಷ್ಟ ಅನ್ನೋ ವಾತಾವರಣವೋ ಅದೇ ತಮ್ಮ ವಿಜೇಂದ್ರಗೂ ಕೂಡ ವರ್ಣದಲ್ಲಿ ಕಷ್ಟ ಅನ್ನೋ ವಾತಾವರಣ ಹೇಗೆ ಸಿದ್ದರಾಮಯ್ಯ ನಾಮಿನೇಷನ್ ಹಾಕಿ ಹೋದ್ರೆ ಗೆಲ್ಸ್ತಾರೋ ಹಾಗೆ ಯಡಿಯೂರಪ್ಪ ಅವ್ರನ್ನ ವರ್ಣದಲ್ಲಿ ಶಿಕಾರಿಪುರದಲ್ಲಿ ನಾಮಿನೇಷನ್ ಹಾಕೋ ಗೆಲ್ಸ್ತಾರೆ ಸೊ ಹಾಗಾಗಿ ರಾಜಕಾರಣದಲ್ಲಿ ಬಿಜೆಪಿ ಅವರು ವಿಜೇಂದ್ರ ಅವ್ರನ್ನ ವರ್ಣಾಗ ಹಾಕಲ್ಲ ಒಂದು ವೇಳೆ ವರುಣಾಗೆ ಶಿಕಾರಿಪುರನ ಕೊಟ್ಟು ವರ್ಣ ಕೊಟ್ರೆ ಓಕೆ ಎರಡು ಕಡೆ ಕೊಟ್ರೆ ಓಕೆ ವರ್ಣಾಗೆ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ವಿಜೇಂದ್ರವನ್ನ ಬಲಿ ಹಾಕಬೇಕು ಅಂತಾನೆ ಕರ್ಕಂಬಂದು ಹಾಕ್ತಾವ್ರೆ ಅಂತ ಅವ್ರ ನೆಗೆಟಿವೇ ಆಗೋದು ವರೋಣ ವರುಣಾದಲ್ಲಿ ವಿಜೇಂದ್ರ ನಿಂತ್ಕೊಂಡ್ರೆ ಬಿಜೆಪಿಗೆ ಪಾಸಿಟಿವ್ ಗಿಂತ ನೆಗೆಟಿವ್ ಜಾಸ್ತಿ ಯಾಕಂದ್ರೆ ಸ್ಟಾರ್ ಕ್ಯಾಂಪೇನರ್ ವಿಜೇಂದ್ರ ಕೆಲವರು ಸಣ್ಣ ಪುಟ್ಟವ್ರಲ್ಲಿ ಹುರ್ಕತಾ ಇರ್ತಾರೆ ನನ್ನ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ವಿಜೇಂದ್ರ ಬೊಮ್ಮಾಯಿಗೂ ಓಟ್ ಕೇಳಿದ್ರೆ ಓಟ್ ಬರಲ್ಲ ಯೋಗಿ ಅವರೇ ಬೊಮ್ಮಾಯಿ ನೂರ್ ಕಾರ್ಯಕ್ರಮ ಮಾಡೋದು ಒಂದೇ ವಿಜಯೇಂದ್ರ ಮೂರ್ನಾಲ್ಕು ಕಾರ್ಯಕ್ರಮ ಮಾಡೋದು ಒಂದೇ ಬೊಮ್ಮ ಈ ಭಾಷಣ ಯಾವನೋ ಕೇಳಲ್ಲ ಬೊಮ್ಮ ಈ ಭಾಷಣದಲ್ಲಿ ಇರಲ್ಲ ಹಾಗಾಗಿ ವಿಜಯೇಂದ್ರ ಅವರು ಉರಣಾಗ ಹೋಗೋದು ಬಿಜೆಪಿಗೆ ಲಾಸೆ ಬಿಜೆಪಿ ಎಲ್ಲಿ ವ್ಯವಹಾರ ಆಗತ್ತೆ ಅಲ್ಲಿ ವ್ಯವಹಾರ ಮಾಡಬೇಕು ಹಾಗಾಗಿ ಬಿಜೆಪಿ ವಿಜಯೇಂದ್ರ ಅವ್ರನ್ನ ರಾಜ್ಯದ ಪ್ರಚಾರಕ್ಕೆ ಬಳಸಿಕೊಂಡರೆ ಶಿಕಾರಿಪುರ ಕನೆಕ್ಟ್ ಮಾಡಿ ಬಿಜೆಪಿಗೆ ಲಾಭ ಹಂಗೂ ಮಾಡ್ಲೇಬೇಕಾದ್ರೆ ಹ್ಮ್ ಮಾಡು ಅಷ್ಟೇ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಯಾರಾಗಬೇಕು ಅನ್ನೋದು ಸೂಟ್ ಆಗಲ್ಲ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರ ಅಗೇನ್ ಎಷ್ಟು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿ ಇರುತ್ತೆ ಕರ್ನಾಟಕ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಓಟಾಗ ಹಾಕೋಬೇಡಿ ಯಾರು ನಿಮ್ಮ ಕ್ಷೇತ್ರದ ಶಾಸಕರಾಗಲಿ ಯೋಗ್ಯ ಅನ್ಸುತ್ತೆ ಅವರಿಗೆ ಓಟ್ ಹಾಕಿ ಎಸ್ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ